ಫಸ್ಟ್ಲಿ ನನ್ನ ಟೀಚರ್ಸ್ ಮತ್ತು ನನ್ನ ಫ್ರೆಂಡ್ಸ್ ನನ್ನ ಪೇರೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರ ಸಪೋರ್ಟ್ ಮತ್ತು ಅವ್ರ ಎಫರ್ಟ್ ಇಂದಲೇ ನಾನು ಇವತ್ತಿಷ್ಟು ಮಾರ್ಕ್ಸ್ ತೆಗಿಯೋಕ್ಕೆ ಆಯಿತು. ಸೊ ನಾನು ಓದಿದ್ದು ಹೇಗೆ ಅಂದರೆ, ನಾನು ಯಾವಾಗಲೂ ಏನೇ ಟೀಚ್ ಮಾಡ್ತಿದ್ರು ಮನೆಗೆ ಹೋಗಿ ಅದನ್ನು ರಿವೈಸ್ ಮಾಡ್ತಿದ್ದೆ. ಅದಕ್ಕಿಂತ ಮುಖ್ಯವಾಗಿ ಏನು ಅಂದರೆ, ಕ್ಲಾಸ್ ಟೀಚರ್ಸ್ ಪಾಠ ಮಾಡುವಾಗ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ನನ್ನ ಪ್ರಕಾರ ಅನ್ಸೋದು. ಫೋಕಸ್ ಮಾಡಿದಾಗ ಏನೇ ಪಾಯಿಂಟ್ಸ್ ಇದ್ದರು, ನನಗೇನೋ ಗೊತ್ತಾಗ್ತಿಲ್ಲ ಅಥವಾ ಏನೋ ಕನ್ಫ್ಯೂಸ್ ಏನೋ ಡೌಟ್ ಆಗ್ತಿದೆ ಅಂದಾಗ, ಐ ವುಡ್ ರೈಟ್ ಇಟ್ ಎಲ್ಲ ಒಂದು ಕಾರ್ನರಲ್ಲಿ ಬರ್ಕೊತಾ ಇದೆ, ಒಂದು ರಫ್ ಪೇಜ್ ಥರ ಕಾಲಮ್ ಹಾಕ್ಕೊಂಡು ಬರ್ಕೊತಾ ಇದೆ. ಸೊ ಅದು ನಂಗೆ ತುಂಬ ಹೆಲ್ಪ್ ಆಯಿತು, ನನಗೆ ಅವಾಗ ನಾನು ಏನೇನು ಮಿಸ್ಟೇಕ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಯಿತು. ಸೊ ಆ ರೀತಿ ನಾನು ಯಾವಾಗಲೂ ಏನೇನು ಮಿಸ್ಟೇಕ್ಸ್ ಇದ್ದಿದ್ದು, ನಾನು ಹೋಗ್ಬಿಟ್ಟು ಎನ್ ಸಿ ಆರ್ ಟಿ ರೆಫರ್ ಮಾಡ್ತಿದ್ದೆ ಜಾಸ್ತಿ ಸೈನ್ಸ್ಗೆ ಎಸ್ಪೆಷಲಿ, ಬಿಕಾಸ್ ಇವಾಗ ಎಮ್ ಸಿ ಕ್ಯೂ ಮಾಡಿರೋದ್ರಿಂದ ಅದು ತುಂಬ ಹೆಲ್ಪ್ ಆಗ್ತಿದೆ. ನಾನು ಯಾರು ಎಲ್ಲ ಸ್ಟೂಡೆಂಟ್ಸ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎನ್ ಸಿ ಆರ್ ಟಿ ಓದಿ. ಸೊ ಏನೇ ಡೌಟ್ಸ್ ಇದ್ದು ಟೀಚರ್ಸ್ ಹತ್ರ ರೆಫರ್ ಮಾಡಿ, ಎಲ್ಲ ಗೈಡ್ಸ್ಗೆ ಹೋಗೋಕ್ಕಿಂತ ಮೊದಲು ಎನ್ ಸಿ ಆರ್ ಟಿನ ಓದಿ, ಆವಾಗ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಏನೇ ಇದ್ದರೂ ಟೀಚರ್ಸ್ ಆ್ಯಂಡ್ ಜ್ಞಾನಜ್ಯೋತಿ ಟೀಚರ್ಸ್ ಎಸ್ಪೆಷಲಿ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಮ್. ಬಿಕಾಸ್ ಅವ್ರು ಏನಂದರೆ, ಎಲ್ಲ ಟೀಚರ್ಸ್ ಒನ್ ಟು ಒನ್ ಇಂಟರಾಕ್ಷನ್ ಇರ್ತಾಯಿತ್ತು. ಸೊ ಎಲ್ಲ ಟೀಚರ್ಸ್ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರು, ಏನೇ ಒಂದು ಹಿಂಡ್ರೆನ್ಸ್ ಅಂತ ಏನೂ ಇರ್ತಾ ಇರಲಿಲ್ಲ. ಟೀಚರ್ ಮತ್ತು ಸ್ಟೂಡೆಂಟಲ್ಲಿ ಅಷ್ಟು ಟ್ರಾನ್ಸ್ಪರೆನ್ಸಿ ಇರ್ತಾಯಿತ್ತು. ಸೊ ಏನೇ ಡೌಟ್ಸ್ ಇದ್ದರೂ ಕೇಳ್ಕೊಬೋದಾಗಿತ್ತು. ಸೊ ಅದೇ ನನಗೆ ಹೆಲ್ಪ್ ಆಯಿತು. ಸೊ ಎಲ್ಲರದು ಆ್ಯಕ್ಚುಲಿ ಜ್ಞಾನಜ್ಯೋತಿ ಟೀಚರ್ಸ್ ದೇರ್ ಅವ್ರ ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕ್, ಅವ್ರ ಎಫರ್ಟ್ ನನಗೆ ಅಷ್ಟೊಂದು ಇದೆ. ಬಿಕಾಸ್ ಎಲ್ಲ ಸ್ಟೂಡೆಂಟ್ಗೂ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ. ನಾವೇನಾದರೂ ಗಿವ್ ಅಪ್ ಮಾಡಬೇಕನ್ಸಿದ್ರು ನೋ, ಬಿಕಾಸ್ ಅವ್ರು ಅಷ್ಟು ಮೋಟಿವೇಟ್ ಮಾಡಿರ್ತಾರೆ. ಸೊ ನಮ್ಗೆ ಅದು ಯಾವತ್ತೂ ಯಾವುದೇ ಟೈಮಲ್ಲೂ ಕೂಡ ಆ ಗಿವ್ ಅಪ್ ಮಾಡಬೇಕಂತ ಯಾವುದೇ ಫೀಲಿಂಗ್ ಬರೋಲ್ಲ. ಸೊ ಜ್ಞಾನಜ್ಯೋತಿ ಟೀಚರ್ಸ್, ಐಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಫಾರ್ ಮೈ ಟುಡೇಸ್ ಸಕ್ಸಸ್. ದೇ ಆರ್ ದ ವೆರಿ ಒನ್ಸ್ ಹು ಆರ್ ರೆಸ್ಪಾನ್ಸಿಬಲ್. ಸೊ ಅಟ್ ದಿ ಎಂಡ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಾಲೋ ಯರ್ ಪ್ಯಾಷನ್, ಇಟ್ ವಿಲ್ ಲೀಡ್ ಯು. ಸೊ ಯಾವತ್ತೂ ಪ್ಯಾಷನ್ ಬಿಡಬಾರ್ದು ಅಷ್ಟೇ. ಥ್ಯಾಂಕ್ ಯು. ಸೊ ನಾನು ಆ್ಯಕ್ಚುಲಿ 6 hours ಓದ್ತಿದ್ದೆ, 6+ hours ಓದ್ತಿದ್ದೆ. ಸೊ ಹಾಗಿರ್ತಾಯಿತ್ತು ನಾನು, ಯಾಕಂದರೆ ನಾನು ನೀಟು ಪ್ರಿಪೇರ್ ಆಗ್ತಿರೋದ್ರಿಂದ ಸೊ ಅದು ನೆಸರಿ ಇತ್ತು. ಸೊ ಹಾಗೆ ಅದನ್ನೇ ಹೆಲ್ಪು ಆಯಿತು ಅದು ಆ್ಯಕ್ಚುಲಿ ಎಂಡಿಗೆ. ಸೊ ಮುಂದೆ ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಆಲ್ರೆಡಿ 2 years ನಾನು ನೀಟ್ ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದೆ. ಸೊ ಇವಾಗ May 5th ಇರೋದ್ರಿಂದ ಐ ಆಮ್ ಪ್ರಿಪೇರಿಂಗ್ ಆ್ಯಂಡ್ ಹೋಪಿಂಗ್ ಫಾರ್ ದ ಗುಡ್. ಸೊ ನನ್ನ ಪೇರೆಂಟ್ಸ್ ಆ್ಯಕ್ಚುಲಿ ಫಸ್ಟಿಂದನೂ ಸಪೋರ್ಟ್ ಮಾಡ್ತಾರೆ. ಅವ್ರದ್ದೇನೇ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನಿಲ್ಲ, ದೇ ನನ್ನ ಹ್ಯಾಪಿನೆಸ್ ಇಟ್ಸ್ ಗ್ರೇಟ್ ಫಾರ್ ದೆಮ್. ಏನೇ ನಾನು ಹ್ಯಾಪಿಯಾಗಿದ್ದರೆ ಅವ್ರಿಗೆ ಅದಷ್ಟು ತುಂಬ ಖುಷಿಯಾಗಿರುತ್ತೆ. ಸೊ ನನ್ನ ರಿಸಲ್ಟ್ ನೋಡ್ಬೇಕಂತೂ ದೇ ಆರ್ ವೆರಿ ಹ್ಯಾಪಿ. ಫ್ರಮ್ 10th ಆಲ್ಸೋ ಸ್ಟಿಲ್ ನಾವು ಫ್ರಮ್ ಸ್ಮಾಲ್ ಚೈಲ್ಡ್ಹುಡ್ ಆಲ್ಸೋ ದೇ ಆರ್ ವೆರಿ ಹ್ಯಾಪಿ. ನಾನು ಏನೇ ಸ್ಟೆಪ್ ಇದ್ದರೂ ದೇವ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಮಿ. ಮಾಡು ನಿಂಗೆ ಆಗುತ್ತೆ. ಸೊ ಈವನ್ ಮೈ ಮಾಮ್ಸ್ ಕೊಲೀಗ್ಸ್ ಆಗಲಿ ಫಾದರ್ ಕೊಲೀಗ್ಸ್ ಆಗಲಿ ಎವ್ರಿ ಒನ್ ವಿಲ್ ಬಿ ಸಪೋರ್ಟಿಂಗ್, ಎಸ್ಪೆಷಲಿ ಮೈ ರಿಲೇಟಿವ್ಸ್ ಆಲ್ಸೋ ದೇವ್ ಬೀನ್ ಅ ವೆರಿ ಗುಡ್ ಪಾರ್ಟ್ ಇನ್ ಮೈ ಟುಡೇ ಸಕ್ಸಸ್ ಥರ. ಸೊ ಆ್ಯಕ್ಚುಲಿ ನಾನು 590 ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ದೆ, 595 ಆ್ಯಕ್ಚುಲಿ, ಬಟ್ ಓವರ್ ಆಲ್ ಇಟ್ ವಾಸ್ ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ. ಸೊ ಆ್ಯಕ್ಚುಲಿ ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ಅಕ್ಸೆಪ್ಟ್ ದ ರಿಯಾಲಿಟಿ. ಸೊ ಐ ಆಮ್ ಹ್ಯಾಪಿ ಫಾರ್ ದ ರಿಯಾಲಿಟಿ. ಮಾರ್ಕ್ಸ್ ಬಂದಿರೋದು ಐ ಆಮ್ ಖುಷಿ ಇದ್ದೀನಿ, ಯಾಕಂದರೆ ನಾನು ಟೀಚರ್ಸ್ ಅಷ್ಟು ಎಫರ್ಟ್ ಹಾಕಿ ನಾನು ಮೋಟಿವೇಟ್ ಮಾಡೋದಕ್ಕೆ, ನಾನು ಎಫರ್ಟ್ ಹಾಕಿರೋದಕ್ಕೆ ಐ ಆಮ್ ಹ್ಯಾಪಿ ವಿತ್ ದ ರಿಸಲ್ಟ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಟೀಚರ್ಸ್ ಆಲ್ಸೋ. ತುಂಬ ಸಂತೋಷಕರವಾದ ವಿಷಯ ಇದು, ಯಾಕಂದರೆ ನಾವು ಆ್ಯಕ್ಚುಲಿ ಫಸ್ಟ್ ಇಯರ್ ಪಿ ಯು ಸಿಗೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕಂತ ಭಾಳ ಕಾಲೇಜಲ್ಲಿ ಹುಡುಕಾಡಿದ್ವಿ ನಾವು, ಆದರೆ ಎಲ್ಲೂ ಸಿಗಲಿಲ್ಲ ನಮಗೆ, ಯಾಕಂದರೆ ಲ್ಯಾಕ್ ಆಫ್ ಡಿಮ್ಯಾಂಡ್ಸ್ ಇರೋದ್ರಿಂದ. ಕೊನೆಯದಾಗಿ ಈ ಜ್ಞಾನಜ್ಯೋತಿ ಕಾಲೇಜಿನ ಬಗ್ಗೆ ಒಬ್ಬರು ಪರಿಚಯ ಮಾಡಿಕೊಟ್ರು, ಹಾಗಾಗಿ ಇಲ್ಲಿ ಬಂದು ಅಡ್ಮಿಷನ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಓದಿ ನನ್ನ ಮಗಳು ಇದು 13 ರ್ಯಾಂಕ್ ಪಡೆದಿರೋದು ಭಾಳ ಖುಷಿ ಅನಿಸ್ತದೆ ನಮಗೆ, ನಮ್ಮ ಕುಟುಂಬದ ಎಲ್ಲರಿಗೂ. ಮತ್ತು ಅವಳು ಓದಬೇಕಾದ್ರೆ ರಾತ್ರಿ ಹೊತ್ತು 1 ಗಂಟೆ 2 ಗಂಟೆ ತನಕ ಓದ್ತಾಳೆ, ಮತ್ತು ಬೆಳಿಗ್ಗೆ ಎದ್ದು 4:30 ಎದ್ದುಬಿಟ್ಟು ಮತ್ತೆ 7 ಗಂಟೆ 7:30 ತನಕ ಓದ್ಬಿಟ್ಟು ಮತ್ತೆ ಕಾಲೇಜಿಗೆ ಹೋಗ್ತಾಳೆ ಅವಳು. ಹಾಗಾಗಿ ತುಂಬ ಎಫರ್ಟ್ ಹಾಕಿದ್ದಾಳೆ ಅವಳು. ಸುಮಾರು ಟೈಮ್ ಅವಳಿಗೆ ಮೈಗೆ ಹುಷಾರಿಲ್ಲದರೂ ಸಹ ಸಿ ಇಸ್ ನಾಟ್ ಗಿವೆನ್ ಅಪ್. ಸೊ ಅವಳು ಕಂಟಿನ್ಯೂಸ್ ಆಗಿ ಓದಿ ಅದು ಮನೆಯ ಒಂದು ಹೆಸರು ಉಳಿಸಿದ್ದಾಳೆ. ಅದಕ್ಕೋಸ್ಕರ ನಾನು ತುಂಬ ಚಿರಋಣಿಯಾಗಿದ್ದಾನೆ. ಮತ್ತು ಈ ಕಾಲೇಜಿನಲ್ಲಿ ಸಹ ಎಲ್ಲ ಫ್ಯಾಕಲ್ಟಿ ಮತ್ತು ಅವ್ರ ಕ್ಲಾಸ್ ಟೀಚರ್ ಆಗಲಿ ಮತ್ತು ಎಲ್ಲ ಸಮಿತಿಯ ವೃಂದದವರೆಲ್ಲರೂ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ ಅವರಿಗೆ. ಸುಮಾರು ಜನ ಟೀಚರ್ಸ್ಗಳೆಲ್ಲ ಫೋನ್ ಮಾಡಿ ಅವರಿಗೆ ಹೇಗೆ ಬರದೆ ಹೇಗಾಯಿತು ಅಂತೇಳಿ ಭಾಳ ರೀತಿ ವಿಚಾರಿಸಿ ಮತ್ತು ಯಾವ ವಿಷಯದಲ್ಲಿ ಅವರು ಕಡಿಮೆ ಇದ್ದಾರೆ ಅದನ್ನು ಮತ್ತೆ ಅವ್ರು ಕೋಆಪ್ರೇಟ್ ಮಾಡಿದ್ದಾರೆ. ಹಾಗಾಗಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನನ್ನ ಮಗಳಿಗಾಗಿ. ಮತ್ತು ಅವರು 13 ರ್ಯಾಂಕ್ ಬಂದಿರೋದಕ್ಕಾಗಿ ನಾವು ತುಂಬ ಸಂತೋಷ ಉಳ್ಳವನಾಗಿದ್ದೇನೆ. ನಾವು ಆ್ಯಕ್ಚುಲಿ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ 13 ರ್ಯಾಂಕ್, ಬಟ್ ನಾವು ಇನ್ನೂ ಹೆಚ್ಚು ಬರಬೇಕಂತೇಳಿ ಅದು ಅಪೇಕ್ಷೆ ಇತ್ತು, ನನ್ನ ಮಗಳದು ಅಪೇಕ್ಷೆ ಇತ್ತು, ನಮ್ಮದು ಅಪೇಕ್ಷೆ ಇತ್ತು. ಆದರೆ ಬಟ್ ವಾಟ್ ಎವರ್ ಸಿ ಗಾಟ್ ವಿ ಆರ್ ಹ್ಯಾಪಿ ಅಬೌಟ್ ದಟ್. ನನ್ನ ಮಗಳದು ಎಕ್ಸಾಮ್ ಬಂದಾಗ ಅವಳದೆಲ್ಲ ಮಾರ್ಕ್ಸ್ ಶೀಟು ಅಥವಾ
ಕಾಲೇಜ್ದು ಬೋರ್ಡೆಲ್ಲ ಹಾಕಿದಾಗ ಸುಮಾರು ಜನ ರೆಸ್ಪಾನ್ಸ್ ಮಾಡಿದ್ದಾರೆ, ಒಳ್ಳೆ ಎಜುಕೇಷನ್ ಮಾಡಿಸಿದ್ರ, ಚೆನ್ನಾಗಿ ಓದಿದ್ದಾರೆ, 13 ರ್ಯಾಂಕ್ ಬರೋದಿಲ್ಲ ಸಾಮಾನ್ಯ ವಿಷಯ ಅಲ್ಲ, ತುಂಬ ಎಫರ್ಟ್ ಹಾಕಿದ್ದಾರೆ ನಿಮ್ಮ ಮಗಳು, ಚೆನ್ನಾಗಿ ಓದಿಸಿದ್ದಾರೆ ಅಂತ ಭಾಳ ರೆಸ್ಪಾನ್ಸ್ ಬರ್ತಿದೆ ನಮಗೆ. ಸೊ ತುಂಬ ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರಿಂದ ಇದೊಂದು ಒಳ್ಳೆ ಅವಕಾಶ ಎಲ್ರಿಗೂ ಹಂಚ್ಕೊಳ್ಳೋಕ್ಕಾಗಿ, ಒಳ್ಳೆ ಅವಕಾಶಕ್ಕಾಗಿ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೇವೆ.